ಧರ್ಮ ಅನ್ನುವ ಒಂದು ಪದವೇ ಉಪಯೋಗ ಆಗಿಲ್ಲ ಧಮ್ಮ ಅಂತ ಹೇಳ್ತಾರೆ ಗೌತಮ ಬುದ್ಧರು ಧಮ್ಮ ಅಂದ್ರೆ ವೇ ಆಫ್ ಲೈಫ್ ಮನುಷ್ಯನ ಜೀವನ ಕ್ರಮ ಅದನ್ನೇ ಮನುಷ್ಯ ಸದ್ಗುಣಗಳನ್ನು ಹೇಗೆ ಬೆಳೆಸ್ಕೋಬೇಕು ಸ್ವಚಾರಿತ್ರ್ಯವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಒಂದು ಪಾವಿತ್ರವಾದ ಜೀವನ ಕ್ರಮವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವ ಮನಸ್ಸು ಮತ್ತು ಲೌಕಿಕ ಜಗತ್ತಿನ ಅನೇಕ ಸಂದರ್ಭಗಳನ್ನು ವೈಜ್ಞಾನಿಕವಾಗಿ ವಿವರಿಸ್ತಾರೆ ಹೊರತು ಇದನ್ನೊಂದು ಒಂದು ಧರ್ಮಕ್ಕೆ ಸ್ವರೂಪವನ್ನು ಕೊಡ್ತಿದ್ದೀವಿ ಅನ್ನುವಂಥ ಉಲ್ಲೇಖಗಳು ಎಲ್ಲೂ ಕೂಡ ಸಿಗೋದಿಲ್ಲ ಆನಂತರ ಬಂದಂಥ ಬೇರೆ ಬೇರೆಯವರು ಉಪಯೋಗಕ್ಕೋ ಲಾಭಕ್ಕೋ ಮಾಡಿಕೊಂಡಂತಹ ಅನೇಕ ತಿರುವುಗಳಿಂದಾಗಿ ಆ ರೀತಿಯ ಒಂದು ಭಾವನೆ ಉಂಟಾಗಿದೆ ಅದು ಹೊರದೇಶಗಳಲ್ಲಿ ಹೋದ್ಮೇಲೆ ಅದಕ್ಕೊಂದು ಆ ಥರದ ಒಂದು ರೂಪ ಕೊಡೋದಕ್ಕೆ ಆಗಿದೆ ಬಟ್ ಭಾರತದ ನೆನೆಯಲ್ಲಿ ಖಂಡಿತವಾಗ್ಲೂ ಕೂಡ ಇದು ಒಂದು ಸನಾತನ ಪರಂಪರೆಯ ಒಂದು ಜ್ಞಾನದ ಒಂದು ಭಾಗ ಅನ್ನೋದನ್ನು ಒಂದು ಸ್ಪಷ್ಟ ತಿಳುವಳಿಕೆಯ ಮೂಲಕ ನಾವು ಗ್ರಹಿಸ್ಕೊಳ್ಬೋದು ಗೌತಮ ಬುದ್ಧರು ನಾನು ಆಗಲೇ ಹೇಳಿದಾಗೆ ತಾನು ಕಂಡುಕೊಂಡ ಸತ್ಯವನ್ನು ಜನರಿಗೆ ಬೋಧನೆ ಮಾಡ್ತಾ ಬಂದರು ಆ ಬೋಧನೆ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನ ಕ್ರಿಸ್ತಪೂರ್ವ 6ನೇ ಶತಮಾನ ಬಿಂಬಸಾರ ಅಶೋಕನ ಒಂದು ಕಾಲದಲ್ಲಿ ಗೌತಮ ಬುದ್ಧರ ಬೋಧನೆಗಳು ಆ ಸಂದರ್ಭದಲ್ಲಿ ಇದ್ದಂತಹ ಒಂದು ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಗೌತಮ ಬುದ್ಧನ ಬೋಧನೆಗಳು ಮುಖಾಮುಖಿಯಾಗುತ್ತೆ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗೌತಮ ಬುದ್ಧರ ಬೋಧನೆಗಳು ಪರ್ಯಾಯವಾಗಿ ಬೇರೆ ಇನ್ನೇನನ್ನೋ ಹೊಸದಾಗಿ ಹೇಳ್ತಾ ಇದ್ದಾವೆ ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಟ್ರೂತ್ ಏನಿದೆ ಅದನ್ನು ಹೊರತಾಗಿ ಏನೋ ಬೇರೆ ಏನೋ ಹೇಳ್ತಿದ್ದೇವೆ ಅನ್ನೋ ಕಾರಣಕ್ಕೆ ಆ ಕಾಲಘಟ್ಟದಲ್ಲಿ ಕೆಲವು ವ್ಯತ್ಯಾಸಗಳು ಸಂಘರ್ಷಗಳು ಸಂಭವಿಸಿರಬಹುದೇನೋ ಆದರೆ ಇಲ್ಲಿ ಮೂಲತಃ ಗೌತಮ ಬುದ್ಧರ ನಂತರ ನಡೆದಂಥ ಅನೇಕ ಘಟನೆಗಳಲ್ಲಿ ಗೌತಮ ಬುದ್ಧನನ್ನು ಒಬ್ಬ ಧಾರ್ಮಿಕ ವ್ಯಕ್ತಿಯನ್ನಾಗಿಯೂ ಅವರು ಧರ್ಮ ಸ್ಥಾಪನೆ ಮಾಡಿದರು ಅನ್ನೋ ಥರ ಆಗಿಯೂ ಅದನ್ನು ಪ್ರಾಜೆಕ್ಟ್ ಮಾಡಿದೆ ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ಸಂಗತಿಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ ಅದರ ಒಂದು ಭಾಗವಾಗಿ ಕ್ರಿಸ್ತಪೂರ್ವ 6ನೇ ಶತಮಾನ 6, 7ನೇ ಶತಮಾನದ ಸಂಗತಿಗಳಾಗಿರೋದ್ರಿಂದ ಖಂಡಿತವಾಗಿಯೂ ಈ ಕಾಲಘಟ್ಟದಲ್ಲಿ ಒಬ್ಬೊಬ್ಬರು ತಮಗೆ ಗ್ರಹಿಸಿದಂತೆ ಬೇರೆ ಬೇರೆ ರೀತಿಯ ಒಂದು ಉಲ್ಲೇಖಗಳು ಬೇರೆ ಬೇರೆ ರೀತಿಯ ಒಂದು ಆರ್ಗ್ಯುಮೆಂಟ್ಸನ್ನು ಬಿಲ್ಡಪ್ ಮಾಡಿರೋದು ಕೂಡ ಕಾಣ್ತೇವೆ ಆದರೆ ವಾಸ್ತವದಲ್ಲಿ ಮೂಲ ಗೌತಮ ಬುದ್ಧರ ಬೋಧನೆಗಳನ್ನು ವೈಜ್ಞಾನಿಕ ಕ್ರಮದಲ್ಲಿ ನಾವು ಸನಾತನ ಧರ್ಮದ ಬೆಳಕಿನಲ್ಲಿ ನಾವು ಕಂಡುಕೊಂಡಾಗ ಈ ಥರ ಯಾವುದೇ ಸಂಘರ್ಷಗಳು ಆಗಿರಲಿಲ್ಲ ಅನ್ನುವಂಥದ್ದನ್ನು ನಾವು ಕಂಡ್ಕೋಬೋದು ಆದರೆ ಇಂಟರ್ಪ್ರಿಟೇಷನ್ನು ತಾವು ಹೇಳಿದಾಗೆ ನಿಜ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಪುಸ್ತಕಗಳು ಬರೆದಿದ್ದಾರೆ ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಿರ್ತಾರೆ ತಾತ್ವಿಕ ವೈರುಧ್ಯಗಳಿರ್ಬೋದು ಆ ಸಂದರ್ಭದಲ್ಲಿ ಬಂದಂಥ ಜ್ಞಾನ ಪ್ರಕಾರಗಳ ಮಧ್ಯದಲ್ಲಿ ಇರತಕ್ಕಂಥ ತಾತ್ವಿಕ ಸಂಘರ್ಷಗಳು ನಡೆದಿರ್ಬೋದು ಎಲ್ಲೋ ಒಂದು ಸಾಮ್ಯತೆ ಒಂದು ಅದನ್ನು ಗ್ರಹಿಸಿದಾಗ ಅದನ್ನು ಕೆಲವರು ಪೋಷಣೆ ಮಾಡ್ಕೊಂಡು ಬಂದಿರ್ಬೋದು ಕೆಲವರು ಘರ್ಷಣೆಯನ್ನೇ ಕ್ಯಾರಿ ಮಾಡಿರ್ಬೋದು ವರ್ಷದ ಉದ್ದಕ್ಕೂ ಹಾಗಾಗಿ ಈ ರೀತಿಯ ಒಂದು ಬೇರೆ ಬೇರೆ ಗ್ರಹಿಕೆಗಳಲ್ಲಿನ ವ್ಯತ್ಯಾಸಗಳು ಇರೋದನ್ನು ಕಾಣ್ಬೋದು ಸರ್ ಗ್ರಹಿಕೆಗಳಲ್ಲಿ ವ್ಯತ್ಯಾಸ ಇದೆ